ಮೀಟಿಂಗ್ ಮಾಡಿ ಎಲೆಕ್ಷನ್ ಸ್ಟ್ರಾಟಜಿ ಮಾಡ್ತಾ ಇದ್ದೋ ನಂಬರ್ ಒನ್. ನಂಬರ್ ಟೂ, 20ನೇ ತಾರೀಕು ರಾಹುಲ್ ಜಿ ಇಸ್ ಕಮಿಂಗ್ ಬೆಳಗಾಂಗೆ, ಅಲ್ಲಿ ಯೂತ್ ರ್ಯಾಲಿ ಇದೆ, 11 ಗಂಟೆಗೆ ಬರ್ತಾ ಇದ್ದಾರೆ. ಯೂತ್ ರ್ಯಾಲಿ ಇದೆ, ರಾಜ್ಯ ಮಟ್ಟದ್ದು ಯೂತ್ ರ್ಯಾಲಿ. ಸೊ ಅದಕ್ಕೆ ಬರ್ತಾ ಇರೋದ್ರಿಂದ ಅದರ ಸಿದ್ಧತೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಷ್ಟು ಕ್ಲಿಯರ್ ಆಯ್ತು ಏನು ಅಂತ ಎಲ್ಲಿ ಅವೆಲ್ಲ 22ನೇ ತಾರೀಕು ಅನೌನ್ಸ್ ಮಾಡ್ತೀವಿ. ಮೊದಲನೇ ಪಟ್ಟಿ ವಿಲ್ ಬಿ ರಿಲೀಸ್ಡ್ ಆನ್ 22nd ಮಾರ್ನಿಂಗ್, ಯುಗಾದಿ ಹಬ್ಬದ ದಿನ. ಈಗ ನಮ್ಮೆಲ್ಲರ ಕುತೂಹಲ ಅಥವಾ ಈವನ್ ರಾಜಕಾರಣದ ಕುತೂಹಲ ಇರೋದು ಸಿದ್ದರಾಮಯ್ಯ ಅವರು ಎಲ್ಲಿ ನಿಲ್ತಾರೆ, ಅದು ಹೈಕಮಾಂಡ್ ಎಲ್ಲಿ ತೀರ್ಮಾನ ಮಾಡ್ತಾರೆ ಅಲ್ಲಿ ನಿಂತಿದ್ದಾರೆ. ರಾಹುಲ್ ಗಾಂಧಿ ಅವರು ಸಲಹೆ ಕೊಟ್ಟಿದ್ದಾರೆ ನೀವು ಸ್ಪರ್ಧೆ ಮಾಡಬಾರ್ದು. ಯಾರು ಹೇಳಿದ್ರು ನಿನ್ನೆ ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸುದ್ದಿ ಹೆಂಗ್ ಬಂತಯ್ಯ, ನಾನು ಹೇಳ್ಬೇಕು ಇಲ್ಲ ರಾಹುಲ್ ಗಾಂಧಿ ಹೇಳ್ಬೇಕು ಅಲ್ವಾ, ಸುದ್ದಿ ಹೆಂಗ್ ಬರ್ತದೆ? ಅಲ್ಲ ನಿನ್ನೆ ಈ ಮಟ್ಟದಲ್ಲಿ ಚರ್ಚೆ ಆಗಿದೆ ಬೇಡ ಅಲ್ಲಿ, ಅವ್ರಿಗೆ ಹೈಕಮಾಂಡ್ ಬಿಟ್ಬಿಟ್ಟಿದ್ದೀನಿ ನಾನು. ಅಲ್ಲ ರಾಜ್ಯ ಸುತ್ತಾಗಲ್ಲ ಅಲ್ಲಿ ಕಟ್ ಹಾಕ್ಬಿಟ್ರೆ ಪಕ್ಷ ಗೆಲ್ಲ ಟು ದಿ ಹೈಕಮಾಂಡ್. ವಾಟ್ ಎವರ್ ಹೈಕಮಾಂಡ್ ಡಿಸೈಡ್ಸ್ ಐ ವಿಲ್ ಗೋ ಬೈ. ಅಲ್ಲ ಆಕ್ಚುಲಿ ನಿನ್ನೆ ಆಲಿಗಳಿಗೆ ಎಲ್ಲರಿಗೂ ಕ್ಲಿಯರ್ ಮಾಡಿದ್ದಾರೆ ಅಂದ್ರೆ ನಿಮ್ದೇ ಪ್ರಮುಖವಾಗಿದ್ದಿದ್ದಲ್ವಾ? ಇಲ್ಲ ಆಲಿಗಳಿಗೆಲ್ಲ ಅಂತ ಆ ಥರ ಎಲ್ಲ ಅಲ್ಲ, ಹಂಗೇನಿಲ್ಲ. ಈಗ ನಂದು ಕ್ಲಿಯರ್ ಅನೌನ್ಸ್ ಮಾಡಿ ಕ್ಲಿಯರ್ ಮಾಡೇ ಇಲ್ಲ, ನನ್ನ ಹೆಸರನ್ನೇ ಕ್ಲಿಯರ್ ಮಾಡಿಲ್ಲ. ನೀವು ಸುಮ್ಮನೆ ಹೇಳ್ತಾ ಇದ್ದೀರಿ. ನಾನು ಕೋಲಾರದಲ್ಲಿ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಹಂಗೆ ಆ ಥರ ಮಾಡ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.